ಕಾಂಗ್ರೆಸ್ನಲ್ಲಿರೋದು ತಲೆ ಹಿಡುಕರು ಎಂಬ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಯ ವಿರುದ್ಧ ಈಗ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಆ ಮಾಹಿತಿನ ಕಂಪ್ಲೀಟ್ ಆಗಿ ತಿಳಿದುಕೊಂಡು ಮಾತಾಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿರುವರು ತಲೆ ಹಿಡುಕರು, ಎಚ್ ಡಿ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಡ್ತಾರೆ. ಈ ಹೇಳಿಕೆಯ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಆ ಮಾಹಿತಿನ ಕಂಪ್ಲೀಟ್ ಆಗಿ ಅಂದ್ರೆ ಸಂಪೂರ್ಣವಾಗಿ ತಿಳಿದುಕೊಳ್ತೀನಿ, ತಿಳಿದುಕೊಂಡು ಆಮೇಲೆ ಮಾತನಾಡ್ತೀನಿ. ನಾನು ಕಣ್ಣಲ್ಲಿ ನೋಡ್ಬಿಟ್ಟು ಕಿವಿಯಲ್ಲಿ ಕೇಳ್ಬಿಟ್ಟು ಮಾತನಾಡ್ತೀನಿ. ಕಾಂಗ್ರೆಸ್ನವರು ತಲೆ ಹಿಡಿತಾರೋ ಏನ್ ಮಾಡ್ತಾರೋ ಅದರ ಬಗ್ಗೆ ನಾನು ಮಾತನಾಡೋಕೆ ಹೋಗಲ್ಲ. ಕೆಪಿಸಿಸಿ ಕಚೇರಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಇತ್ತೀಚೆಗೆ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ನಡುವಿನ ವಾಗ್ದಾಳಿ ಜೋರಾಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ದಿನನಿತ್ಯ ಪ್ರತಿದಿನ ಅವರ ವಿರುದ್ಧ ಕೆಂಡ ಕಾರ್ತಾನೆ ಇದ್ದಾರೆ, ಆಕ್ರೋಶದ ನುಡಿಗಳನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಈಗ ಕಾಂಗ್ರೆಸ್ನಲ್ಲಿರೋರು ತಲೆ ಹಿಡುಕರು ಎನ್ನುವಂತಹ ಹೇಳಿಕೆಯನ್ನ ಕೊಡುವ ಜೊತೆಗೆ ಕಾಂಗ್ರೆಸ್ ಅವರನ್ನ ಕೆಣಕ್ ಬಿಟ್ಟಿದ್ದಾರೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ನಾನು ಅದರ ಬಗ್ಗೆ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡು ತದನಂತರ ಉತ್ತರ ಕೊಡ್ತೀನಿ. ಯಾರು ತಲೆ ಹಿಡಿತಾರೆ ಅಂತ ಗೊತ್ತಾಗುತ್ತೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆಯಿಂದ ಇಲ್ಲಿವರೆಗೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರ ಆ ಒಂದು ಕಟುವಾದ ನುಡಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಪ್ರಯೋಗ ಆಗ್ತಾನೆ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಪ್ರತ್ಯಾರೋಪ ಮಾಡುವುದರ ಜೊತೆಗೆ ಉತ್ತರವನ್ನು ಕೂಡ ಕೊಡ್ತಿದ್ದಾರೆ, ಪ್ರತ್ಯುತ್ತರವನ್ನು ಕೂಡ ಕೊಡ್ತಿದ್ದಾರೆ. ಇದರ ನಡುವೆ ನಿನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಅನ್ನೋ ರೀತಿಯಾಗಿ ಕುಮಾರಸ್ವಾಮಿಯವರು ದಿನನಿತ್ಯ ವಾಗ್ದಾಳಿಯನ್ನು ಶುರು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಣ್ಣಲ್ಲಿ ನೋಡಿ ಕಿವಿಯಲ್ಲಿ ಕೇಳಿ ಹೇಳ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಇದರ ಜೊತೆಗೆ ಮತ್ತೊಂದು ಕಡೆ ಪ್ರಮುಖವಾಗಿ ಗಮನಿಸೋದೇನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಫುಲ್ ಬ್ಯುಸಿಯಾಗ್ಬಿಟ್ಟಿದ್ದಾರೆ. ಒಂದು ಕಡೆ ಚುನಾವಣೆ, ಸ್ಥಳೀಯ ಚುನಾವಣೆ ನಡೆಸಬೇಕಾಗಿದೆ ಎಂ ಎಲ್ ಸಿ ಆಯ್ಕೆ ವಿಚಾರವಾಗಿ, ಇದ್ರ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕಾನ್ಸಂಟ್ರೇಟ್ ಕೊಡ್ತಿದ್ದಾರೆ. ಇದರ ನಡುವೆ ಒಂದು ಕಡೆ ಬೇಕು ಅಂತಲೇ ನಮ್ಮ ಕುಟುಂಬದ ವಿರುದ್ಧ ಈ ರೀತಿಯಾದಂತಹ ಆಪಾದನೆ ಮಾಡಲಾಗಿದೆ ಅನ್ನುವ ಮುಖಾಂತರವಾಗಿ, ಅಂದರೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅನ್ನುವ ನಿಟ್ಟಿನಲ್ಲಿ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾನೇ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಮಹಾನಾಯಕ ಹಾಗೆ ಸಿ ಡಿ ಶಿವು ಈ ರೀತಿಯ ಕೆಲವೊಂದಿಷ್ಟು ಕಟ್ಟುನುಡಿಗಳನ್ನು ವ್ಯಕ್ತಪಡಿಸುವ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಈಗ ಕಾಂಗ್ರೆಸ್ನಲ್ಲಿರುವವರೆಲ್ಲ ತಲೆ ಹಿಡುಕರು ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮುಖಾಂತರವಾಗಿ ಮತ್ತಷ್ಟು ಕಾಂಗ್ರೆಸ್ ನಾಯಕರನ್ನು ರೊಚ್ಚಿಗೇಳಿಸುವ ರೀತಿ ಮಾಡಿರುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಯಾಕಂದರೆ ಕೆಲವೊಂದು ವಿಚಾರಗಳನ್ನು ಹಾಗೆ ಹೇಳಿಕೆಯನ್ನು ಕೇಳದೆ ಮಾತನಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಅದನ್ನು ಕೇಳಿಬಿಟ್ಟೇ ನಾನು ಮಾತನಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವಿನ ವಾಗ್ದಾಳಿ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ, ದಿನನಿತ್ಯ ಕಟು ನುಡಿಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕುಮಾರಸ್ವಾಮಿಯವರು, ಈಗ ಕಾಂಗ್ರೆಸ್ನವರೆಲ್ಲರೂ ಕೂಡ ತಲೆ ಹಿಡುಕರು ಅನ್ನುವಂತಹ ಹೇಳಿಕೆ ಕೊಟ್ಟು ಮತ್ತಷ್ಟು ಕೆಣಕಿದ್ದಾರೆ ಕಾಂಗ್ರೆಸ್ ನಾಯಕರನ್ನ. ರೂಪಾ, ಖಂಡಿತವಾಗ್ಲೂ ಕೂಡ ಮಾಜಿ ಸಿ ಎಂ ಕುಮಾರಸ್ವಾಮಿ ಮತ್ತೆ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರ ನಡುವೆ ಒಂದಿಷ್ಟು ವಾಗ್ವಾದಗಳು ಕೂಡ ಸಾಕಷ್ಟು ದಿನಗಳಿಂದಲೂ ಕೂಡ ನಡೀತಾ ಇದ್ದಾವೆ. ಒಂದ್ ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸಾಕಷ್ಟು ಒಂದ್ ಕಡೆ ವಾಗ್ದಾಳಿಯನ್ನ ಕುಮಾರಸ್ವಾಮಿ ಅವರು ಕೂಡ ನಡೆಸ್ತಾನೆ ಇದ್ದಾರೆ. ಅವರ ಮಾತಿಯು ಕೂಡ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್, ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಪ್ರತಿಕ್ರಿಯೆಯನ್ನ ನಿರಾಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಏನು ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಏನು ಕಾಂಗ್ರೆಸ್ ನಲ್ಲಿರೋರು ತಲೆ ಹಿಡುಕರು ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಒಂದ್ ಕಡೆ ಈ ಒಂದು ಏನು ತಲೆ ಹಿಡುಕರು ಹೌದು ಅಲ್ವೋ ಅನ್ನುವಂಥದ್ದನ್ನ ನಾನು ಈ ಹೇಳಿಕೆ ಅವರು ಯಾವ ರೀತಿಯ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡ್ಕೊಂಡು ತಿಳಿದುಕೊಂಡು ಮಾತನಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಒಂದು ಆಕ್ರೋಶದ ರೀತಿಯಲ್ಲಿ ಅವರು ಹೇಳಿರ್ತಕ್ಕಂತ ಮಾತು ಕೂಡ ಇತ್ತು. ಹಾಗಾಗಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದ್ ರೀತಿಯಲ್ಲಿ ಗರಂ ಆಗೇ ಇದ್ರು. ಹಾಗಾಗಿ ಆ ಹೇಳಿಕೆಯನ್ನ ಗಮನಿಸಿಕೊಂಡು ಅವ್ರು ಯಾವ
ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡಿಕೊಂಡು ನಾನು ಮಾತಾಡ್ತೀನಿ ಅನ್ನುವಂಥದ್ದು ಕೂಡ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ರೂಪ. ಎಸ್, ಇದ್ರ ಜೊತೆಗೆ ಇತ್ತೀಚೆಗೆ ನಾವು ಗಮನಿಸಬಹುದು ಎಚ್ ಡಿ ಕುಮಾರಸ್ವಾಮಿ ಅವರು ಏನೇ ಹೇಳಿಕೆಯನ್ನ ಕೊಟ್ಟರು ಕೂಡ ಸ್ವಲ್ಪ ಜಾಗರೂಕರಾಗಿ ಹಾಗೆ ಆಲೋಚನೆಯನ್ನ ಮಾಡಿಯೇ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನ ಕೊಡ್ತಿದ್ದಾರೆ. ಅಂದ್ರೆ ಸದ್ಯದ ಮಟ್ಟಿಗೆ ಎಚ್ ಡಿ ಕುಮಾರಸ್ವಾಮಿಯವರ ಆ ಒಂದು ಹೇಳಿಕೆಗಳನ್ನ ಅಷ್ಟು ತೀವ್ರವಾಗಿ ಗಮನ ಹರಿಸ್ತಾ ಇಲ್ಲ ಎಚ್ ಡಿ ಇದು ಡಿ ಕೆ ಶಿವಕುಮಾರ್ ಅವರು ಅಂತ. ಖಂಡಿತವಾಗ್ಲೂ ರೂಪ, ಕಳೆದ ಒಂದಿಷ್ಟು ರಾಜಕೀಯ ರೀತಿಯಲ್ಲಿ ವಿದ್ಯಮಾನಗಳಲ್ಲಿ ಸಾಕಷ್ಟು ಒಂದ್ ಕಡೆ ಪರ ಒಂದು ವಿರೋಧ ಸಾಕಷ್ಟು ವಾಗ್ದಾಳಿ ಕೂಡ ನಡೀತಾ ಇದ್ವು. ಇಂಥ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳಿಗೆ ಅವರು ಮೌನವನ್ನು ಕೂಡ ಇತ್ತೀಚೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಹಿಸ್ತಾ ಇದ್ರು. ಅಂದ್ರೆ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭಗಳಲ್ಲಿ ಎಲ್ಲೊಂದ್ ಕಡೆ ಅವರು ಒಂದು ಯಾವುದೇ ರೀತಿಯ ಆರೋಪಗಳು ಇರಲ್ಲ, ಆ ರೀತಿಯಾಗಿರ್ತಕ್ಕಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಹಾಗಾಗಿ ಇದಕ್ಕೆಲ್ಲವಕ್ಕೂ ನಾವು ಪ್ರತಿಕ್ರಿಯೆ ಕೊಡೋಕ್ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಸೊ ಅದೇ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಈ ಒಂದಿಷ್ಟು ಏನು ಪೆನ್ ಡ್ರೈವ್ ಪ್ರಕರಣ ಆಗಿರ್ಬೋದು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮೌನವನ್ನ ವಹಿಸಿದ್ರು. ಅಂದ್ರೆ ಅವರ ಪಕ್ಷದಲ್ಲಿ ನಾಯಕರು ಇದನ್ನ ಹೆಚ್ಚಾಗಿ ಪ್ರಸ್ತಾಪ ಮಾಡೋದು ಬೇಡ, ಇದರಿಂದ ನಾವು ಎಲ್ಲ ಒಂದ್ ಕಡೆ ಮೌನವಾಗಿರೋಣ. ಯಾಕಂತಂದ್ರೆ ಇದನ್ನ ಒಂದಿಷ್ಟು ಪ್ರಸ್ತಾಪ ಮಾಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಇದು ಸಾಕಷ್ಟು ಒಂದ್ ಕಡೆ ಇಡೀ ರಾಜ್ಯದಿಂದ ಟೀಕೆಗೆ ವ್ಯಕ್ತವಾಗುತ್ತೆ, ಒಂದ್ ಕಡೆ ನಾವೇ ಒಂದು ದೊಡ್ಡ ಚರ್ಚೆಗೆ ಗ್ರಾಸ ಮಾಡಿ ಕೊಟ್ಟಂತಾಗುತ್ತದೆ. ಹಾಗಾಗಿ ಇದನ್ನ ಇದರಿಂದ ಒಂದಿಷ್ಟು ಮೌನ ವಹಿಸೋಣ ಅನ್ನುವಂತ ನಿರ್ಧಾರ ಕೂಡ ಬಂದಿದ್ರು. ಹಾಗಾಗಿ ಇದೀಗ ಮತ್ತೆ ಕುಮಾರಸ್ವಾಮಿ ಈ ರೀತಿ ಆಗಿರ್ತಕ್ಕಂತ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆ ಒಂದು ಹೇಳಿಕೆಯನ್ನು ಗಮನಿಸೇ ನಾನು ಉತ್ತರ ಕೊಟ್ರೆ ಒಳಿತು ಅನ್ನುವಂತಹ ಒಂದಿಷ್ಟು ನಿರ್ಧಾರಕ್ಕೆ ಬಂದಿರುವಂತದ್ದು. ಹಾಗಾಗಿ ಇವತ್ತು ಒಂದು ಸಡನ್ ಆಗಿ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ನೀಡಲಿಲ್ಲ. ಇದನ್ನ ತಿಳಿದುಕೊಂಡು ಅವ್ರು ಏನ್ ಮಾತಾಡಿದ್ದಾರೆ ಕೇಳ್ಕೊಂಡು ನಾನು ಅದಕ್ಕೆ ಒಂದು ರಿಯಾಕ್ಟ್ ಮಾಡ್ತೀನಿ ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು ರೂಪ. ಇದ್ರ ಜೊತೆಗೆ ಬಸವರಾಜ್, ಪ್ರಮುಖವಾಗಿ ಒಂದು ಕಡೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ನಮ್ಮ ಕುಟುಂಬದ ಮಾನ ಮರ್ಯಾದೆ ಹರಾಜಾಕಿದ್ದು ಡಿ ಕೆ ಶಿವಕುಮಾರ್ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಮತ್ತೊಂದ್ ಕಡೆ ಈಗ ಸ್ಥಳೀಯ ಚುನಾವಣೆ ಆಗಿರ್ಬೋದು, ಅದ್ರ ಜೊತೆಗೆ MLC ಟಿಕೆಟ್ ವಿಚಾರವಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಅವರು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ, ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನುವ ವಿಚಾರವಾಗಿ ಎಲ್ಲೋ ಒಂದು ಕಡೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಇವ್ರು ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ, ಆ ಮಾತಿಗೆ ನಾವು ಸೊಪ್ಪು ಹಾಕೋದ್ ಬೇಡ ಅನ್ನೋ ರೀತಿಯಲ್ಲೇ ಸೈಲೆಂಟ್ ಆಗ್ಬಿಟ್ರ ಅಂತ. ರೂಪ, ಒಂದ್ ಕಡೆ ಈಗಾಗಲೇ ವಿಧಾನ ಪರಿಷತ್ನ ಚುನಾವಣೆ ಬಂದಿದೆ, ಈಗಾಗಲೇ ನಾಮಪತ್ರ ಸಲ್ಲಿಕೆಯು ಕೂಡ ಸಾಕಷ್ಟು ಒಂದ್ ಕಡೆ ದಿನಗಳು ಕ್ಷಣಗಣನೆ ಆಗ್ತಾ ಇದಾವೆ. ಒಂದ್ ಕಡೆ ಅದಕ್ಕೆ ಸಿದ್ಧತೆಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಮಾಡ್ತಾ ಇದ್ರೆ ಒಂದಿಷ್ಟು ಆಕಾಂಕ್ಷಿಗಳು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಾಕಷ್ಟು ಒಂದು ಪದೇ ಪದೇ ಅವರನ್ನ ಭೇಟಿ ಮಾಡುವಂತ ಸಂದರ್ಭ ಸಾಕಷ್ಟು ಲಾಬಿ ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಇದು ಅವರ ಪಕ್ಷದಲ್ಲೂ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಇರುವಂತದ್ದು, ಕೆಲವೊಂದಿಷ್ಟು ಪೈಪೋಟಿ ಇರುವಂತದ್ದು. ಹಾಗಾಗಿ ಈ ನಡುವೆ ಇದೊಂದು ಒಂದ್ ರೀತಿಯಲ್ಲಿ ಈ ಒಂದು ಪೆಂಡ್ರೈ ಪ್ರಕರಣ ಆಗಿರ್ಬೋದು, ಒಂದ್ ಕಡೆ ಕುಮಾರಸ್ವಾಮಿ ಅವರ ಆರೋಪಗಳಾಗಿರ್ಬೋದು, ಈ ಆರೋಪಗಳ ಒಂದಿಷ್ಟು ಬದಿಗ ಒತ್ತಿ ಒಂದಿಷ್ಟು ಪಕ್ಷದ ಒಂದಿಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ ಏನೋ ಅನ್ನುವಂಥದ್ದು ಕೂಡ ಒಂದಿಷ್ಟು ಪ್ರಶ್ನೆಗಳು ಮೂಡುತ್ತೆ. ಹಾಗಾಗಿ ಒಂದ್ ಕಡೆ ಕುಮಾರಸ್ವಾಮಿ ಅವರ ಒಂದಿಷ್ಟು ಆರೋಪಗಳು ಒಂದು ಅಶ್ಲೀಲ ವಿಡಿಯೋ ಸಂಬಂಧಪಟ್ಟಂತ ಪ್ರಕರಣ ಇರ್ಬೋದು, ನೀವು ಹೇಳಿರೋ ಹಾಗೆ ಒಂದ್ ಕಡೆ ಕುಮಾರಸ್ವಾಮಿ ಅವರ ಒಂದು ದೊಡ್ಡ ಆರೋಪ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೇಲೇನೆ ಇರುವಂತದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಒಂದ್ ಕಡೆ ಈ ಚುನಾವಣೆಗಳ ಒಂದಿಷ್ಟು ಭರಾಟೆಯಲ್ಲಿ ಇದನ್ನ ಒಂದಿಷ್ಟು ಸೈಡಿಗೆ ಇಡೋಣ ಅನ್ನುವಂತಹ ನಿರ್ಧಾರಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೋದ್ರ ಅನ್ನುವಂಥದ್ದು ಕೂಡ ಒಂದಿಷ್ಟು ಕಾಡ್ತಾ ಇದಾವೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಸವರಾಜ್.